ಈಗಲೇ ಸಿನಿಮಾ ಬಗ್ಗೆ ಸಾಕಷ್ಟು ಮಾತುಗಳು ಹೇಳಿದ್ದಾರೆ ಸಿದ್ದು ಸರ್. ನಾನು ಕೇಳ್ಕೊಳ್ಳೋದೇನೆಂದ್ರೆ, ನನ್ನ ಮೊದಲನೇ ಸಿನಿಮಾ ನಮ್ಮ ಹುಡುಗರು, ನಿಮ್ಮ ಹುಡುಗರಾಗಿ ಒಪ್ಕೊಳ್ಳಿ, ಬೆಳೆಸಿ. ಯಾಕಂದ್ರೆ ಮೀಡಿಯಾದವ್ರೆ ಬ್ಯಾಕ್ ಬೋನ್ ನಮ್ಮೆಲ್ಲರಿಗೂ, ನಿಮ್ಮ ಮುಖಾಂತರ ನಾವು ಜನಕ್ಕೆ ತಲುಪ್ತೀವಿ. ನನ್ನ ಮೊದಲನೇ ಸಿನಿಮಾ ಆದಷ್ಟು ನಿಮ್ಮ ಕಡೆಯಿಂದ ಪ್ರಮೋಟ್ ಆಗಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಸುಮ್ಮನೆ ನಾವು ಇಲ್ಲಿ ನಾರ್ಮಲ್ ಆಗಿರೋ ಒಂದು ಸಿನಿಮಾ ಮಾಡಿಲ್ಲ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ, ಎಕ್ಸಾಜರೇಟು ಮಾಡಿಲ್ಲ ನಾವು ಈ ಸಿನಿಮಾಲಿ. ಎಷ್ಟು ಬೇಕೋ ನಮ್ಮ ಕಂಟೆಂಟ್ ತಕ್ಕಂಗೆ ಒಂದು ಮಂಡ್ಯ ಸ್ಲ್ಯಾಂಗ್ ಆಗಿರಲಿ, ಒಂದು ಮಂಡ್ಯ ಸಬ್ಜೆಕ್ಟ್ ಆಗಿರಲಿ, ಒಂದು ಹುಡುಗರ ಸಬ್ಜೆಕ್ಟು, ರಿಯಲ್ ಲೈಫಲ್ಲಿ ಎಲ್ಲರೂ ಲಿಂಕ್ ಆಗುವಂಥ ಒಂದು ಸಬ್ಜೆಕ್ಟು. ನಿಮಗೂ ನೋಡಿದಾಗ ಒಂದೊಂದು ಪಾತ್ರಾಗಿ ಲಿಂಕ್ ಆಗ್ತೀರಾ, ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ. ನಿಮ್ಗೂ ಅನ್ಸುತ್ತೆ ನನ್ನ ಲೈಫಲ್ಲಿ ಯಾವ ಥರ ಒಂದ್ಸಲಿ ಈ ಥರ ಮಾಡಿದ್ನಲ್ವಾ, ನೀವು ಅದನ್ನು ರಿಪೆಂಟ್ ಆಗ್ತೀರಾ. ಸೊ ಒಂದು ಎಮೋಷ್ನಲ್ ಜರ್ನಿ ಇದೆ ಇಡೀ ಸಿನಿಮಾಲಿ, ಅದನ್ನು ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲ ಆಸ್ಪೆಕ್ಟ್ಸು ಇದೆ, ಕಾಮಿಡಿ, ಲವ್, ಇನ್ನೋಸೆನ್ಸ್ ಕಾಣಿಸುತ್ತೆ ಒಂದೊಂದು ಕ್ಯಾರೆಕ್ಟರ್ಲ್ಲಿ ನಿಮಗೆ, ಆಮೇಲೆ ಪ್ರಾಂಪ್ಟ್ ಅಟೆಂಪ್ಟ್ ಕಾಣಿಸುತ್ತೆ ಎಲ್ಲರಿಂದನು. ಸೊ ಎಲ್ಲರೂ, ನಾನು ಹೊಸಬರಾಗಿರಲಿ ಅವರು ಹೊಸಬರಾಗಿರಲಿ, ಸ್ಕ್ರೀನ್ ಮೇಲೆ ಯಾರು ಹೊಸಬರಲ್ಲ. ಸೊ ಅಷ್ಟು ಚೆನ್ನಾಗಿ ನಮ್ಮ ಕೈಲೆಲ್ಲ ಆ್ಯಕ್ಟಿಂಗ್ ತೆಗೆಸಿದ್ದಾರೆ ಸಿದ್ದು ಸರ್, ಮಂಡ್ಯ ಸ್ಲ್ಯಾಂಗ್ ಮಾತಾಡಿ. ಸೊ ಅದೊಂದು ತುಂಬ ಖುಷಿ ಆಗುತ್ತೆ. ಅದು ಬಿಟ್ಟರೆ 8ನೇ ತಾರೀಕು ನಮ್ದು ರಿಲೀಸ್ ಆಗ್ತಾ ಇದೆ ಬರೋ ವಾರ. ಹಲವಾರು ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ. ಸೊ ನಮ್ಗೊಂದು ಏನಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಇದೆ ನಮ್ಮ ಇಡೀ ತಂಡದಲ್ಲಂಗಿರ್ಲಿ, ಮತ್ತು ನಮಗೆ ಬರ್ತಿರೋ ರೆಸ್ಪಾನ್ಸ್ ಏನಂದ್ರೆ ನಮ್ಮ ಸಿನಿಮಾಲ್ ಸಾಂಗ್ಸ್ ಹೈಲೈಟ್. ಸೊ ಸಾಂಗ್ಸ್ ಜೊತೆಗೆ ನಮ್ದು ಟೀಸರ್ ಕೂಡ ತುಂಬ ಸದ್ ಮಾಡ್ತಾ ಇದೆ, ಅದೆಲ್ಲ ನಿಮ್ಮ ಮುಖಾಂತರನೇ. ಸೊ ನಿಮ್ಗೆಲ್ಲರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಇವಾಗ ಇವತ್ತೊಂದು ಸಾಂಗ್ ಲಾಂಚ್ ಮಾಡಿದ್ವಿ, ಶ್ರೀಮುರಳಿ ಅವ್ರ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಶ್ರೀಮುರಳಿ ಸರ್. ಅದನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಅಂದದ ಚಂದದ ಗೊಂಬೆನ ಅಂತ, ತುಂಬ ಚೆನ್ನಾಗಿದೆ ಎಣ್ಣೆ ಸಾಂಗು. ಸೊ ತುಂಬ ಎಲ್ಲರೂ ಎಂಜಾಯ್ ಮಾಡ್ತಾರೆ ಆ ಸಾಂಗ್ನ. ಪ್ಲಸ್ ಸಿದ್ದು ಸರ್ ಕೂಡ ಒಂದು ಸಾಂಗ್ ಬರೆದಿದ್ದಾರೆ ಹೈಸ್ಕೂಲ್ ಡಾರ್ಲಿಂಗ್ ಅಂತ, ಅದು ತುಂಬ ಹಿಟ್ ಆಗಿದೆ, ವೈರಲ್ ಆಗಿದೆ. ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜುಲೈ 8 ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಮುಂದಿನ ಶುಕ್ರವಾರ. ನಾವೆಲ್ಲ ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಇವಾಗ ನಿಮ್ಮ ಮುಂದೆ ಬರ್ತಿದ್ದೀವಿ. ಸೊ ಹೊಸಬ್ರಿಗೆ ಪ್ರೋತ್ಸಾಹಿಸಿ, ಅವ್ರನ್ನ ಪ್ರೀತಿಸಿ, ನೀವು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ಲ ಕಡೆ ಹೋಗಿದ್ವಿ, ಹಾಸನ್, ಮೈಸೂರು, ತುಮಕೂರು, ಎಲ್ಲ ಕಡೆ ಹೋದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬ ಖುಷಿ ಆಗ್ತದೆ. ಆ್ಯಂಡ್ ಕನ್ನಡದ ಹುಡುಗಿನ ಬೆಳೆಸ್ಬೇಕು ನೀವೆಲ್ಲ ಅಂತ ನಾನು ಕೇಳ್ಕೊತೀನಿ. ನನ್ನ ಪಾತ್ರ ಗೌರಿ ಅನ್ನೋ ಪಾತ್ರ. ನಾನು ಈ ರೋಲ್ ಚೂಸ್ ಮಾಡೋಕೆ ಕಾರಣ, ನಾನು ಎಲ್ಲರೂ ಮನೆಗೂ ಹತ್ತಿರ ಆಗ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಹುಡುಗಿ ಗೌರಿ. ಅದ್ರ ಜೊತೆಗೆ ಆ ಗೌರಿ ಅನ್ನೋ ಕ್ಯಾರೆಕ್ಟರ್ ಫುಲ್ ಥ್ರೂ ಔಟ್ ಮೂವಿ ಹೇಗೆ ಪ್ಲೇ ಆಗುತ್ತೆ ಅದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬರ್ತಿದ್ದಾರೆ ಸಿದ್ದು ಸರ್. ಆ್ಯಂಡ್ ಇದರಲ್ಲಿ ಬರೀ ಇಂಪಾರ್ಟೆನ್ಸ್ ಬರೀ ಹೀರೋ ಅಥವಾ ಹೀರೋಯಿನ್ ಅಂತ ಇಲ್ಲ, ಪ್ರತಿ ಒಂದು ಕ್ಯಾರೆಕ್ಟರ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅಲೋಕೆ ಅವರಾಗಿರ್ಬೋದು, ಪ್ರವೀಣ್ ಸರ್ದಾಗಿರ್ಬೋದು, ವಸಿಷ್ಠ ಸರ್ದಾಗಿರ್ಬೋದು, ಎಲ್ಲರದು ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಇರುವಂತಹ ಪಾತ್ರಗಳು. ಸೊ ಪ್ರತಿಯೊಬ್ಬರು ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿ ಪ್ಲೇ ಆಗ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಡೈರೆಕ್ಟರ್ ಈಗ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ.